ಸಂಭ್ರಮದ ರಮ್ಯ ತಾಣದಲ್ಲಿ ಒಂದು ಸುಂದರವಾದ ಹೆಣ್ಣು ಕನಸಿನ ಲೋಕಕ್ಕೆ ಜಾರದಂತೆ ಕಾಣುತ್ತದೆ. ಇರಲಿ, ಯಾರು ತಾವು? ಕೊನೆಗೆ ಈ ನಮ್ಮ ಪ್ರೀತಿಗೆ ಮನಸ್ಸು ಇಟ್ಟು ಬಂದಲ್ಲ ದುಃಖದ ಪ್ರೇಮಿ. ನಿಮ್ ತಿಳಿಸಿರುವುದೋ ಅಥವಾ ನೊಂಟಲ್ಲಾಗಿದೆಯೋ, ಆ ದೇವರೇ ಬಲ್ಲ. ಯಾರು ತಾವು? ನಾನು ಎಷ್ಟು ತನಕ ಹಾಡು ಕುಣಿದದ್ದು ನಿಮ್ ಜೊತೆ? ಅಲ್ಲ, ನಿಮ್ ತಲೆ ಸರಿ ಇರೋ ಕಾಣಂಗಿಲ್ಲ. ನಿಮ್ ತಲೆ ಸರಿ ಇದೆಯೋ ಅಥವಾ ಮೆಂಟಲ್ ಆಗಿದೆಯೋ? ಆ ದೇವರೇ ಬಲ್ಲ. ಸ್ವಲ್ಪ ನಿಲ್ಲಿ. ನಿಲ್ಲಿಸಿದ ಕಾರಣ? ನೀವು ಈ ಊರಿಗೆ ಹೊಸಬ್ರೆ? ಇಲ್ಲ, ನಾನು ಇದೇ ಊರಿನವನು. ಹೌದು, ಹಾಗಾದ್ರೆ ನಿಮ್ಮ ಪರಿಚಯ ನನಗಿಲ್ಲ. ಪರಿಚಯ ತೆಗೆದುಕೊಂಡು ನನ್ನೊಂದಿಗೆ ಬಿಕ್ಕನ್ನು ಬೆಳೆಸುವ? ಹಾಗಲ್ಲ, ನಿಮ್ಮನ್ನ ನೋಡ್ತಾ ಇದ್ರೆ ಯಾವುದೋ ಜಾಬ್ ಹೋಲ್ಡರ್ ಅಂತ ಕಾಣಿಸುತ್ತೆ. ಹೌದು, ನಾನೊಬ್ಬ ದಕ್ಷ ಪೊಲೀಸ್ ಅಧಿಕಾರಿ. ಹೌದು, ಇಷ್ಟೊಂದು ಕುಲಂಕುಶವಾಗಿ ವಿಚಾರಿಸ್ತಿರಲ್ಲ ತಾವೇನಾದ್ರೂ ಲೋಕಾಯುಕ್ತ ಡಿಪಾರ್ಟ್ಮೆಂಟ್ ಅವರೇ? ಛೇ 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 ಛೇ, ನಾನೊಬ್ಬ ಮಾಡ್ರನ್ ಲೇಡಿ, ನನ್ನ ಹೆಸರು ಕಾಮಿನಿ ಅಂತ. ಮಿಸ್ ಕಾಮಿನಿ ಅವರೇ, ನೀವು ಮಾಡ್ರನ್ ಲೇಡಿಯಾಗಿ ಸೇರಿಕೊಂಡಿದ್ದು ಶುದ್ಧ ತಪ್ಪೆಂದು ನನ್ನ ಆತ್ಮ ಹೇಳ್ತದೆ. ಹಾಗಂದ್ರೆ ಹೇಗೆ ಬಡತನದ ಕಿಚ್ಚು ಆರಿಸಲು ಹೊಟ್ಟೆ ಪಾಡಿಗಾಗಿ ಯಾವುದಾದ್ರೂ ಒಂದು ಕಾಯಕವನ್ನ ಮಾಡಲೇಬೇಕಲ್ಲ? ಮಿಸ್ ಕಾಮಿನಿ ಅವರೇ, ಕಾಯಕ ಮಾಡಬೇಕು ನಿಜ, ಆದರೆ ನಾವು ಮಾಡುವ ಕಾಯಕದಲ್ಲಿ ನಾಲ್ಕು ಜನರಿಂದ ಒಗರಿಸಿಕೊಂತಿರಬೇಕು. ನಾಲ್ಕು ಜನರಿಂದ ಒಬ್ಬರುವ ಕಾಯಕವಾಗಿರಬಾರದು. ತಿಳಿಯುತ್ತೆ ನಿಮಗೆ? ನಿಮ್ಮ ಮಾತಿನ ಅರ್ಥ ನನಗೆ ತಿಳಿಯುವುದಿಲ್ಲ. ನೋಡ್ ಕಾಮಿನಿ ಅವರೇ, ಈ ಸಮಾಜದ ಮುಂದೆ ಪೋಸ್ ಕೊಡೋದಾಗ್ಲಿ, ಬಹಳ ರೆಸ್ಟೋರೆಂಟ್ಗಳಲ್ಲಿ ಕುಣಿಯೋದಾಗ್ಲಿ, ಅಥವಾ ಡ್ರಾಮಾ ಕಂಪನಿಗಳಲ್ಲಿ ಲಗ್ನವಾಗಿ ಕುಣಿಯೋದಾಗಲಿ, ಇವು ಎಲ್ಲವೂ ಹಿಂದೂ ಧರ್ಮದ ಸಂಸ್ಕೃತಿ ಅಲ್ಲ. ಇದನ್ನೆಲ್ಲ ಬಿಟ್ಟು ಯಾವ್ದಾದ್ರು ಒಂದು ಒಳ್ಳೆ ಕೈ ಕಾರ್ಸ್ಕೊಳ್ಳೋದು ಉತ್ತಮ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಆಯ್ತು ಬಿಡಿ, ನಾಳೆ ನೀವು ಮಾಡ್ರನ್ ಲೇಡಿ ಉದ್ಯೋಗಕ್ಕೆ ರಾಜೀನಾಮೆ ಕೊಟ್ಬಿಡ್ತೀನಿ. ಸರಿ, ನನಗೆ ಸಮಯ ಆಯ್ತು, ನಾನೇನು ಬರಲಿ? ಸ್ವಲ್ಪ ನಿಲ್ಲು ಕಾಮಿನಿ. ಈ ಸುರೇಂದ್ರ ನಿಮ್ದೊಂದು ಮಾತು ಕೇಳಬಹುದು? ಸಂಕೋಚ ಪಡೆದು ಕೇಳಿ ಕಾಮಿನಿ. ಈ ನಿಮ್ಮ ನಯವಾದ ಈ ನಿಮ್ಮ ಕೇಸರಾಶಿ ತವಟದಲ್ಲಿ ಮಿನುಗುತ್ತಿರುವ ನಿಮ್ಮ ನಯನಗಳು ಎಷ್ಟು ಸಾರಿ ಬಣ್ಣಿಸಿದರೂ ಪದಗಳೇ ಸಾಲುತ್ತಿಲ್ಲ. ಕಾಮಿನಿ, ನೀನೇ ನನ್ನ ಜೀವ, ನೀನೇ ನನ್ನ ಪ್ರಾಣ. ಐ ಲವ್ ಯು ಕಾಮಿನಿ. ಸಾಕು ನಿಲ್ಲಿಸಿ. ಕವಿ ಕಾಣದ್ದಲ್ಲ ಕವಿ ಕಂದ ಎಂಬಂತೆ ಕುಂಬಾರ ಎಂಬ ಕವಿಯಾಗಿ ಸೌಂದರ್ಯವನ್ನು ವರ್ಣಿಸಿದಂತೆ ಭಾಸವಾಗುತ್ತಿದೆ ಈ ನಮ್ಮ ನುಡಿಗಳು. ಕಾಮಿನಿ, ಈ ಸುರೇಂದ್ರ ಕೊಟ್ಟ ಮಾತು ಎಂದು ತಪ್ಪಲ್ಲ. ನೀನೇ ನನ್ನ ಜೀವ, ನೀನೇ ನನ್ನ ಪ್ರಾಣ. ಈ ಮಾತು ಸತ್ಯವೇ? ಸತ್ಯವೋ ಕಾಮಿನಿ. ಪಂಚಮ ದಿನಚರ ಕೋಗಿಲೆಯಾಗಿ ನಸು ನಾಚಿ ಹಂಸ ಪಕ್ಷಿ ನಿಂತಲೇ ನಿಂತು ನವೀನ ಹಾಗೆ ಮೂರ್ತವಾಗಿ ಬರಬೇಕು. ನರ್ತನದೊಂದಿಗೆ ಅವರ ಸೂಸಿ ಬರಲಿ ಈ ನಿನ್ನ ಮೊದಲ ಕಂಠದಿಂದ. I'm gonna go to the bathroom.
ಮಾಡ್ತೀನಿ.